ಕಳೆದ 2022ರಲ್ಲಿ ನಮ್ಮ ಸಂಘದ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡಿದೆವು. ಆ ಸಂದರ್ಭದಲ್ಲಿ 50 ವರ್ಷಗಳ ಸವಿ ನೆನಪಿಗಾಗಿ ಒಂದು ಸುವರ್ಣ ಸಾಧನಾ ಪ್ರಶಸ್ತಿ ಅಂತೇಳಿ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡೆವು. ಹಾಗೆ ಪ್ರಥಮ ವರ್ಷ ನಾವು ಮಾಲಿಂಗ ನಾಯಕ್ ಅವರಿಗೆ ನೀರಾವರಿ ಮತ್ತು ಕೃಷಿ ಕ್ಷೇತ್ರಕ್ಕೆ ಕೊಟ್ಟೆವು. ಕಳೆದ ವರ್ಷ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೋಹನ್ ಆಳ್ವಾರವರಿಗೆ ನಾವು ಪ್ರದಾನ ಮಾಡಿದೆವು. ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರದಾನ ಮಾಡ್ತಾ ಇದ್ದೇವೆ. ಖ್ಯಾತ ಕವಿ ಸುಬ್ರಾಯ ಚೊಕ್ಕಾಡಿಯವರಿಗೆ ಈ ಸರ್ತಿ ಸಾಹಿತ್ಯಕ್ಕೆ ನಾವು ಕೊಡ್ತಾ ಇದ್ದೇವೆ. ಮುಂದಿನ ವರ್ಷ ಕಲೆ ಮತ್ತು ಸಂಸ್ಕೃತಿಗೆ ಹೋಗ್ತದೆ. ಹಾಗೆ 5 ವರ್ಷದ ರೊಟೇಷನ್ ಪ್ರಕಾರ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಬಂದೆವು. ಪ್ರಶಸ್ತಿಯು 15,000 ರೂಪಾಯಿ ನಗದು ಮತ್ತು ಫಲಪುಷ್ಪ ಫಲಕಗಳನ್ನು ಒಳಗೊಂಡಿದೆ. ನಮ್ಮ ಈ ವರ್ಷದ ಮಹಾಸಭೆಯಲ್ಲಿಯೇ ಇದನ್ನು ಕೂಡ ಪ್ರತಿ ವರ್ಷವೂ ಕೂಡ ಬೆಳಿಗ್ಗೆ ನಾವು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದು ಮುಗಿದ ಬಳಿಕ ಆ ಮಹಾಸಭೆಯನ್ನು ನಾವು ಮಾಡ್ತೇವೆ. ಹಾಗೆ ಈ 5/24 ಶನಿವಾರ ಪೂರ್ವನ 9:30 ಪುತ್ತೂರು ಜೈನ ಭವನದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಕೆ ಪ್ರಮೋದ್ ಕುಮಾರ್ ರೈ ಆಡಳಿತ ನಿರ್ದೇಶಕರು ನಿವೃತ್ತ ಕ್ಯಾಂಪ್ಕೋ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಇದ್ದಾರೆ. ಹಾಗೆ ಚೊಕ್ಕಾಡಿಯವರ ಬಗ್ಗೆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕೆ ಡಾಕ್ಟರ್ ಶ್ರೀ ಎಚ್ ಜಿ ಶ್ರೀಧರ್ ಅವರು ಬರ್ತಾರೆ. ಅಧ್ಯಕ್ಷ ಸ್ಥಾನವನ್ನು ಸಂಘದ ಅಧ್ಯಕ್ಷನಾದ ನಾನು ವಹಿಸಿಕೊಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವು ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದು ಆ ಪ್ರಕಾರ ಈ ಸಾರಿ SRK ಲೇಡರ್ಸ್ನ ಕೇಶವ ಅಮೇಯ್ ಅವರನ್ನು ನಾವು ಗುರುತಿಸಿದ್ದೇವೆ. ಅದೇ ರೀತಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ತೇಜಸ್ವಿನಿ ವಿ ಶೆಟ್ಟಿ ಇವರು ಡೆಲ್ಲಿಯ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಭಾಗವಹಿಸಿದ ಏಕೈಕ ಪ್ರತಿನಿಧಿ ಕರ್ನಾಟಕದ ಅವರನ್ನು, ಅದರ ಜೊತೆಯಲ್ಲಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ 3 ಜನ ಮಕ್ಕಳು ನಮ್ಮ ಪುತ್ತೂರಿಯಿಂದ ಕರ್ನಾಟಕದ ಒಂದು ಇಡೀ 8 ಜನ ತಂಡ ಆಯ್ಕೆ ಆಗಿತ್ತು. ಆದರೆ ಅದರಲ್ಲಿ 3 ಜನ ಮಾತ್ರ ಹೋಗಿದ್ದರು. ಕುಮಾರಿ ಸ್ವಾತಿ ಎನ್ವಿ, ಶಮಾ ಚಂದುಕುಡ್ಲು, ಪ್ರಣಮ್ಯ ಅಂತೇಳಿ ಇವರು 3 ಜನರು ಕೂಡ ದರ್ಬೆ ಮುಖಾಂಬಿಕ ಕಲ್ಚರಲ್ ಅಕ್ಯಾಡೆಮಿ ವಿದ್ವಾನ್ ದೀಪಕ್ ಕುಮಾರ್ ಇವರ ಶಿಷ್ಯ ಎಂದಿರು. ಹಾಗೆ ದಕ್ಷಿಣ ಆಫ್ರಿಕಾದ ಟ್ಯುನಿಷಿಯಾ ಅಂತಾರಾಷ್ಟ್ರೀಯ ವಿಜ್ಞಾನ ಮೇಳದಲ್ಲಿ ಭಾಗವಹಿಸಲಿಕ್ಕೆ ವಿವೇಕಾನಂದ CBSE ಕಾಲೇಜ್ ಪ್ರೌಢಶಾಲೆಯ ಕುಮಾರಿ ಆಪ್ತ ಚಂದ್ರಮತಿ ಮುಳಿ ಅವರು ಆಯ್ಕೆಯಾಗಿದ್ದರು. ಅಲ್ಲಿ ಅವರು ತನ್ನ ಪ್ರಬಂಧವನ್ನು ಮಂಡಿಸಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಹೀಗೆ ಒಟ್ಟು 4 ಜನ ವಿದ್ಯಾರ್ಥಿಗಳು, 5 ಜನ ವಿದ್ಯಾರ್ಥಿಗಳು ಹಾಗೂ ಒಬ್ಬ ಸಾಧಕರನ್ನು ನಾವು ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ಅಭಿನಂದಿಸಲಿಕ್ಕಿದ್ದೇವೆ. ಹಾಗೆ ನಮ್ಮ ಸಂಘದಲ್ಲಿ ಸುಮಾರು 1,000 ಸದಸ್ಯರಿದ್ದಾರೆ. ಈ ಸದಸ್ಯರಲ್ಲಿ 75 ವರ್ಷ ಆದ ಕೂಡಲೇ ನಾವು ಅವರಿಗೆ ಒಂದು ಸಾರಿ ಅವರಿಗೆ ಸನ್ಮಾನ ಮಾಡ್ತೇವೆ. ಆ ಪ್ರಕಾರ ಈ ಸಾರಿ 31 ಜನ ಸದಸ್ಯರು 75 ವರ್ಷವನ್ನು March 31 ಪೂರೈಸಿದವರಿದ್ದಾರೆ. ಹಾಗೆ 11 ಜನ 80 ವರ್ಷ ಪೂರೈಸಿದವರು, ಇನ್ನು 4 ಜನ 85 ವರ್ಷ ಪೂರೈಸಿದವರು ಇದ್ದಾರೆ. ಈ ಸಾರಿ 90-95 ಇಲ್ಲ, 99 ಇದ್ದಾರೆ. ಅದು ಬರುವ ವರ್ಷಕ್ಕೆ 100 ವರ್ಷ ಆಗ್ತದೆ. ಹಾಗೆ ಒಟ್ಟು ಸುಮಾರು 40-46 ಜನರನ್ನು ಈ ಸಾರಿ ಗೌರವಿಸಲಿಕ್ಕಿದ್ದೇವೆ. ಇದು ಆದ ಬಳಿಕ ಮಧ್ಯಾಹ್ನ ಮೇಲೆ ಮಹಾಸಭೆ ನಡೀತದೆ. ವರ್ಷಂ ಪ್ರತಿಯಾಗಿ ಮಹಾಸಭೆಯನ್ನು ನಾವು ಮಾಡ್ತೇವೆ. ಇಷ್ಟು ಕಾರ್ಯಕ್ರಮವನ್ನು ನಾವು ಯಾವುದೇ ಹೊರಗಿನ ಸಹಕಾರ ಇಲ್ಲದೆ, ಸಾಮಾಜಿಕವಾಗಿ ಯಾವುದೇ ಒಂದು ಚಿಕ್ಕಾಸು ಕೂಡ ನಾವು ಕಲೆಕ್ಷನ್ ಮಾಡದೆ ನಾವೇ ನಿವೃತ್ತರೇ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ. ಈಗಾಗಲೇ ನಮ್ಮ ಸಂಘಕ್ಕೆ ನಾವು ಸ್ವಂತ ಕಟ್ಟಡವನ್ನು ಕೂಡ ಪರ್ಚೇಸ್ ಮಾಡಿದ್ದೇವೆ. ತಮಗೆ ಗೊತ್ತಿರಬಹುದು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದ ಒಂದು ಕೊಠಡಿಯನ್ನು 15 ಲಕ್ಷಕ್ಕೆ ನಾವು ಅದನ್ನು ಲೀಸಿಗೆ ತಗೊಂಡು ಅಲ್ಲಿ ಕಚೇರಿಯನ್ನು ನಡೆಸ್ತಾ ಇದ್ದೇವೆ. ನಮ್ಮ ಸಂಘದಲ್ಲಿ ಎಲ್ಲ ಕೇಡರಿನ ಡಿ ದರ್ಜೆ ನೌಕರರಿಂದ ಹಿಡಿದು DC ಮತ್ತು ವೈದ್ಯರು, ವಿಜ್ಞಾನಿಗಳು, ಪ್ರೊಫೆಸರ್ಗಳು, ಪ್ರಾಂಶುಪಾಲರುಗಳು ಎಲ್ಲರೂ ಕೂಡ ಸದಸ್ಯರಾಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಎರಡು ತಿಂಗಳಿಗೊಂದು ಸಾರಿ ನಾವು ಕಾರ್ಯಕಾರಿ ಸಮಿತಿ ಸಭೆಯನ್ನು ಮಾಡ್ತೇವೆ. ಈಗ ನಮ್ಮಲ್ಲಿ ಈ ಪ್ರಶಸ್ತಿಗಾಗಿ ನಾವು ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೇವೆ. ಅದರ ಬಡ್ಡಿಯಲ್ಲಿ ಪ್ರತಿ ವರ್ಷ ಈ ಸನ್ಮಾನ ಪ್ರಶಸ್ತಿ ಪ್ರದಾನ ನಡೀಬೇಕು ಅಂತೇಳುವಂಥ ಇರಾದೆ ನಮ್ಮದು. ಈಗ ಸುಮಾರು 6.5 ಲಕ್ಷ 7.5 ಲಕ್ಷದಷ್ಟು ಹಣವನ್ನು ನಾವು ಸಂಗ್ರಹ ಮಾಡಿ ನಮ್ಮ ಸದಸ್ಯರಿಂದಲೇ ಕಲೆಕ್ಟ್ ಮಾಡಿ ನಾವು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟಿದ್ದೇವೆ. ಸರಿ, ಇದು 3ನೇ ವರ್ಷ ಈಗ. ಹೌದು, 22ರಲ್ಲಿ ಪ್ರಾರಂಭ ಆದ್ದು, 22 23 ಇದು 24.